ಇವತ್ತು ಭಾರತ ಪಾಕ್ ಮ್ಯಾಚ್ ಗೆ ಎಲ್ಲರೂ ಕೂಡ ಕಾದುಕೊಳ್ಳುತ್ತಿದ್ದಾರೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ ಅಂತಲೇ ಹೇಳಬಹುದು ಸೋ ಹೀಗಾಗಿ ಎಲ್ಲರ ಚಿತ್ತ ಇವತ್ತಿನ ಮ್ಯಾಚ್ ನತ್ತ ಮುಖ ಮಾಡಿದೆ ಸೋ ಏನಾಗುತ್ತೆ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಭಾರತ ಟೀಮ್ ಇಂಡಿಯಾ ಗೆಲ್ಲಲಿ ಅನ್ನೋದು ಇಡಿ ಪ್ರತಿಯೊಬ್ಬ ದೇಶನ ನಾಗರಿಕನ ಆಸೆಯಾಗಿದೆ ಸೋ ಈ ಕುರಿತಾಗಿ ಒಂದಷ್ಟು ಭಯ ಕೂಡ ಇರುವಂತದ್ದು ಯಾಕಂದ್ರೆ ಮಳೆ ಏನಾದರೂ ಅಡ್ಡಿಪಡಿಸುವ ಸಾಧ್ಯತೆ ಇದೆಯಾ ಅನ್ನೋ ಭಯ ಕೂಡ ಶುರುವಾಗಿದೆ ಬಟ್ ಕಾದು ನೋಡಬೇಕು ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ್ ಗೆ ಇಡಿ ವಿಶ್ವವೇ ಕಾದು ಕುಳಿತಿದೆ ಅಂತಾನೆ ಹೇಳಬಹುದು ಬದ್ಧವೈರಿ ಪಾಕಿಸ್ತಾನವನ್ನ ಎದುರಿಸೋದಕ್ಕೆ ಟೀಮ್ ಇಂಡಿಯಾದ ಆಟಗಾರರು ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಮೋ ಸ್ಟೇಡಿಯಂ ನಲ್ಲಿ ನಡೆಯಲಿರುವಂತ ಈ ಕಾಳಗವನ್ನ ವೀಕ್ಷಿಸೋದಕ್ಕೆ ಎಲ್ಲರೂ ಕೂಡ ತುದಿಗಾಲಿನಲ್ಲಿ ನಿಂತಿದ್ದಾರೆ ಅಂತಾನೆ ಹೇಳಬಹುದು ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಶತಕಗಳನ್ನು ಸಿಡಿಸಲಿದ್ದಾರ ಏನಾಗುತ್ತೆ ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ್ ಪಾಕ್ ವರ್ಸಸ್ ಇಂಡಿಯಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಅಂತಾನೆ ಹೇಳಬಹುದು ಸೋ ಹೀಗಾಗಿ ಒಂದು ಕಡೆ ಮಳೆ ಏನಾದರೂ ಅಡ್ಡಿಪಡಿಸುವ ಸಾಧ್ಯತೆ ಇದೆಯಾ ಅನ್ನೋ ಭಯ ಕೂಡ ಇರುವಂತದ್ದು ಸೋ ಮಳೆ ಏನಾದರೂ ಬರದೇ ಇದ್ದರೆ ಇವತ್ತು ಹೈ ವೋಲ್ಟೇಜ್ ಕದನ ಫಿಕ್ಸ್ ಅಂತಾನೆ ಹೇಳಬಹುದು